ನನ್ನ ಮಗನ ಕೊಚ್ಚಿ ಹಾಕ್ಬಿಡ್ತೀನಿ ಅವನ ಅಯ್ಯನ ಕತ್ತರಿಸ್ ತುಣ್ 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 ಮಾಡಿ ಬಿಸಾಕ್ಬಿಡ್ತೀನಿ ನನ್ನ ಭಾವನೆಂಟ ಸ್ವಂತಿ ಅಂಟಿ ತಮ್ಮ ಹಿಂಗ್ ಮಾಡ್ದ ಅಂದ್ರೆ ನೆಮ್ತಿರ ಸಾರ್ ಪಿಕ್ಚರ್ ತೆಗೆಣ ಅಂತ ಹೇಳಿ ನನ್ನ ಜೀವನೆ ತೆಗೆದ್ಬಿಟ್ಟ ಸಾರ್ ವ್ಯಾಪಾರದಲ್ಲಿ ಹೆಂಗೋ ಲಾಭ ಮಾಡಿ 2 ಲಕ್ಷ ಮಡಗಿತ್ತು ಅದನ್ನ ಮುಳುಗಿಸ್ದ ನಮ್ಮ 5 ಬಿಲ್ಡಿಂಗ್ ಇತ್ತು ಸಾರ್ ಅದನ್ನ ಮಾರಿಸ್ದ 10 ಬಸ್ ಇತ್ತು ಸಾರ್ ಅದನ್ನ ಮಾರಿಸ್ದ ನನ್ನ ಹೆಂಡತಿ ತಾಳಿ ಬಂಗಾರ ಎಲ್ಲ ಮಾರಿಸ್ದ ಸಾರ್ ಎಲ್ಲ ಹೋಗ್ಲಿ ಸಾರ್ ಚಿಲ್ಲಿ ನೆಲ್ ಕಟ್ಟಿಸ್ಕೊಂಡಿದ್ದೆ ಸಾರ್ ನಾನು ಪಿಕ್ಚರ್ ತೆಗಿಯಕ್ ಸಾಲ ಕಟ್ಟನು ಅದನ್ನ ಕಿತ್ಕೊಂಡು ಹೋದ ಸಾರ್ ಹೌದಾ ನನ್ ದುಡ್ಡನಾಗ ಮಜಾ ಮಾಡಿ ಚಿಂದಿ ಉಡಾಯಿಸ್ಬಿಟ್ಟ ಸಾರ್ ನನ್ ಮಾತ್ರ ಏನು ಯೂನಿಟ್ ನಾಗ ಒಬ್ಬರನ್ನ ಬಿಡ್ನಿಲ್ಲ ಸರ್ ಹೀರೋಯಿನ್ ಅವ್ರ ಅಕ್ಕನ ಜೂನಿಯರ್ ಆರ್ಟಿಸ್ಟ್ ಕೊನೆ ನಂಗು ಆಗ್ತ ಸರ್ ಟೋಪಿನ ನನ್ ಸಂಸಾರ ಸರ್ವನಾಶ ಮಾಡ್ಬಿಟ್ಟ ಸರ್ ಆಮೇಲೆ ಬೆಂಜ್ ಕಾರ್ ಬಿಟ್ಟು ಇಳಿತಿಲ್ಲ ಸರ್ ನಾನು ನನ್ನ ಆಟೋ ಡ್ರೈವರ್ ಮಾಡ್ಬಿಟ್ಟ ಆದ್ರೆ ನಾನು ಅವನ್ ಬಿಡಾಕಿಲ್ಲ ಅವನ್ ಮನೆ ಬೆಂಕಿ ಹಚ್ತೀನಿ ಅವನ್ ಕೊಚ್ಚಿ ಹಾಕ್ಬಿಡ್ತೀನಿ ನಿಲ್ಸಪ್ಪ ಮೀಟರ್ ಎಷ್ಟಾಯ್ತು ಸರ್ ಮೀಟ್ರಿಗೆ 100 ರೂಪಾಯಿ ಲೆಕ್ಕದಲ್ಲಿ 100 ಜನ ಡಾನ್ಸ್ ಮಾಡೋ ಹುಡುಗಿರಿಗೆ ಕಾಚಾ ಬಾಡಿ ಹೊಲಿಸೋದಕ್ಕೆ 200 ಮೀಟ್ರ್ ಬಟ್ಟೆ ಒಟ್ಟಿಗೆ ಎಷ್ಟಾಯ್ತು ಲೆಕ್ಕ ಹೇಳಿ ಆಮೇಲಿಂದ ಹೀರೋಯಿನ್ಗೆ 100 ಸೀರೆ ಹೀರೋಗೆ 50 ಜೊತೆ ಸೂಟ್ ಅದ್ರ ಲೆಕ್ಕನೆ ಬೇರೆ ಹೀರೋ ಹೀರೋಯಿನ್ ಮೊದಲುಕೊಂಡು ಜೂನಿಯರ್ ಆರ್ಟಿಸ್ಟ್ ತನಕ ಸಿನಿಮಾ ಬಟ್ಟೆ ಹಾಕೊಂಡು ಹೋದರು ಒಬ್ರು ವಾಪಸೇ ಕೊಡ್ಲಿಲ್ಲ ಸರ್ ನೋಡಿ ಸರ್ ಅದ್ರಲ್ಲೇ 3 ಲಕ್ಷ ಹೊಂಟೋಯ್ತ ಸರ್ ಅಣ್ಣ ನಿಮ್ ಭಾವನೆಂಟ ಇಲ್ಲೇ ಒಂದು ಹೊಸ ಮನೆ ತಗೊಂಡವನೆ ಗೊತ್ತಿಲ್ವಾ ಸರ್ ಅವನಿವತ್ ನರ್ಕಕ್ಕೆ ಹೋದ್ರು ನಾನು ಅವನ್ ಬಿಡಾಕಿಲ್ಲ ಬರ್ತೀನಿ ಸರ್ ಬರ್ತೀನಿ ದುಡ್ಡು ಅಯ್ಯೋ